ಈ ಎಲ್ಲದರ ನಡುವೆ ನಟ ಉಪೇಂದ್ರ ಎಸ್ಕೇಪ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಉಪೇಂದ್ರಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಉಪೇಂದ್ರ ಅವರ ಎರಡು ಮನೆ ಮತ್ತು ಅವರ ವಾಟ್ಸಪ್ ನಂಬರ್ಗೆ ಕೂಡ ನೋಟಿಸ್ ಅನ್ನು ಕಳಿಸಿದ್ದಾರೆ ನೋಟಿಸ್ ಬಂದ ನಂತರ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಬಟ್ ಉಪೇಂದ್ರ ಅವರು ಮನೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಈಗ ಒಂದು ಕಡೆ ಕತ್ರಿಗುಪ್ಪಿನಲ್ಲಿರ್ತಕ್ಕಂಥ ಮನೆಗೆ ಪೊಲೀಸರು ಬಂದಿದ್ದಾರೆ ಕತ್ರಿಗುಪ್ಪೆ ಮನೆಯಲ್ಲಿ ಉಪೇಂದ್ರ ಅವ್ರು ಇಲ್ವಾ ಇಲ್ಲ ಅಂತಕ್ಕಂಥದ್ದು ಸದ್ಯದ ಮಾಹಿತಿ ಅವ್ರಿಗೆ ಸೇರಿರ್ತಕ್ಕಂಥ ಎರಡು ಮನೆ ಇದೆ ಮತ್ತೊಂದು ಸದಾಶಿವನಗರದಲ್ಲಿ ಇತ್ತೀಚೆಗೆ ಅವರು ಶಿಫ್ಟ್ ಆಗಿದ್ದಾರೆ ಹಾಗೆ ನೋಡಕ್ಕೆ ಹೋದರೆ ಸದಾಶಿವನಗರಕ್ಕೂ ಕೂಡ ಬಂದಿದ್ದಾರೆ ಅವರು ಸದಾಶಿವನಗರದಲ್ಲಿ ಮನೆ ತಗೊಂಡು ಸೊ ಹಾಗಾಗಿ ಎರಡು ಕಡೆಯೂ ಇಲ್ವಾ ಅಂತ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡೆಯೋಣ ನಾಗೇಶ್ ಉಪೇಂದ್ರ ಅವರದ್ದು ಎರಡು ಕಡೆ ಒಂದು ಕತ್ರಿಗುಪ್ಪೆ ಮತ್ತೊಂದು ಸದಾಶಿವನಗರ ಎರಡೂ ಮನೆಯಲ್ಲೂ ಕೂಡ ಇಲ್ವಾ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಹೌದು ಖಂಡಿತವಾಗಿ ಅರವಿಂದ್ ಈಗಾಗಲೇ ಪ್ರಕರಣ ಸಿ ಕೆ ಅಚ್ಚುಕಟ್ಟು ಪೊಲೀಸರು ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಯಾವಾಗ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಡಲಾಗಿತ್ತು ಆ ನೋಟಿಸ್ ಕೊಡುತ್ತಿದ್ದಂತೆ ನಟ ಉಪೇಂದ್ರ ಅವರು ಎಲ್ಲಾ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅನ್ನುವಂತ ವಿಚಾರ ಈಗ ಸದ್ಯ ಬೆಳಕಿಗೆ ಬರ್ತಿರುವಂಥದ್ದು ಹಾಗಾಗಿ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಪೊಲೀಸರು ಬೇರೆ ಅವರ ಸಂಬಂಧಿಕರ ಮೂಲಕ ಎಲ್ಲಾದರೂ ಇದ್ದಾರ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು ಕಳೆದ ಎರಡು ದಿನ ಅಂದ್ರೆ ನಿನ್ನೆ ಸಂಜೆ ಯಾವಾಗ ನೋಟಿಸ್ ಕೊಟ್ಟರು ಪೊಲೀಸರು ಆ ಕ್ಷಣದಿಂದಲೇ ಅವರ ಫೋನ್ಗಳೆಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದ್ದಾವೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ಅರವಿಂದ್ ನಾಗೇಶಾಗೆ ಸಂಪರ್ಕದಲ್ಲಿ ಇರಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ